ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತಕ್ಕಂಥ ವಿಚಾರಗಳನ್ನ ಎಲ್ಲರೂ ಕೂಡ ಮನಗಾಡಬೇಕು. ಮೊನ್ನೆ ಮತದಾರರೇ, ನಾವು ಮತಗಳನ್ನ ಯಾಕೆ ಹಾಕ್ಬೇಕು, ಯಾರಿಗ ಹಾಕ್ಬೇಕು, ಯಾರಿಗೋಸ್ಕರ ಹಾಕ್ಬೇಕು ಅಂತಕ್ಕಂಥ ವಿಚಾರಗಳನ್ನ ತುಂಬಾ ಆತ್ಮಾವಲೋಕನವನ್ನ ಮಾಡಿಕೊಂಡು ಯಜಮಾನ್ ನರಸಿಂಹಣ್ಣ ಅವರು, ಗೋವಿಂದಪ್ಪನವರು, ಇವರು ಕೂಡ ನಮ್ಮ ಪಕ್ಷ ಇವತ್ತು ಸೇರ್ಪಡೆಯಾಗಿದ್ದಾರೆ. ಏನು ಕಾಂಗ್ರೆಸ್ ಪಕ್ಷಕ್ಕೆ ಹಲವಾರು ವ್ಯಕ್ತಿಗಳು ಹೋಗಿದ್ದಾರೆ, ಏನೋ ಒಂದು ಆಮೇಲಿಂದ ಹೋಗಿದ್ದಾರೆ ಎಲ್ಲರೂ ಕೂಡ. ಮುಂದಿನ ದಿನಗಳಲ್ಲಿ ಮಾಜಿ ಸಚಿವರ ಕಡೆ ಚುನಾವಣೆ ಇದ್ದು ಮುಂದೆ ನಮಗೇನು ಅವಕಾಶ ಆಗ್ಬೋದು ಅಂತಕ್ಕಂಥ ಈ ರೀತಿ ಮಾಜಿ ಸಚಿವರು ಬಹಳಷ್ಟು ಜನ ಆಶ್ವಾಸನೆ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಮತ್ತೇನು ಕದ್ರಿಹಳ್ಳಿಯಲ್ಲಿ ಕೂಡ ಇವತ್ತು ಸಿಸಿ ರಸ್ತೆ ಆಗಿರ್ಬೋದು, ಇವತ್ತು ಕದ್ರಿಹಳ್ಳಿಯಿಂದ ನಾರ್ಗೋಡಳ್ಳಿಗೆ ಹೋಗ್ತಕ್ಕಂಥ ರಸ್ತೆ ಇರ್ಬೋದು, ಅಂಗನವಾಡಿ ಕೇಂದ್ರ ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದಿರ್ಬೋದು, ಸ್ಕೂಲ್ ಬಿಲ್ಡಿಂಗು ಹೊಸದಾಗಿ ವಿವೇಕ ನೆಲಗಡೆಯಲ್ಲಿ ಹೊಸದಾದಂಥ ಸ್ಕೂಲ್ ಬಿಲ್ಡಿಂಗ್ ಇರ್ಬೋದು, ಅಥವಾ ದೇವಸ್ಥಾನದ ಅಭಿವೃದ್ಧಿಗೆ ಹಿಂದೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಭಾರತಿ ಶೆಟ್ಟಿ ಮೇಡಮ್ ಅವರು ಕೊಟ್ಟಿರ್ತಕ್ಕಂಥ ಹಣ ಇರ್ಬೋದು, ತದನಂತರ ನಾವು ಶಾಸಕರ ಅನುದಾನದಿಂದ ಕೊಟ್ಟಿರ್ತಕ್ಕಂಥ 2 ಲಕ್ಷ ರೂಪಾಯಿ ಹಣ ಇರ್ಬೋದು, ಇವೆಲ್ಲವೂ ಕೂಡ ತಮ್ಮ ಗ್ರಾಮಕ್ಕೆ ನಾವು ಮಾಡಿರ್ತಕ್ಕಂಥ ಒಂದು ಅಲ್ಪ ಕೊಡುಗೆ. ಅದರಿಂದ ನಮಗೆ ಸಿಕ್ಕಿರ್ತಕ್ಕಂಥದ್ದು ಕೇವಲ 2 ವರ್ಷ ಅವಧಿ ಮಾತ್ರ. 2 ವರ್ಷ ಅವಧಿಯಲ್ಲಿ ಈ ತಾಲೂಕಲ್ಲಿ ಇರ್ತಕ್ಕಂಥ 294 ಗ್ರಾಮಗಳನ್ನು ತಲುಪಿ ಒಂದಲ್ಲ ಒಂದು ರೀತಿಯ ಕಾಮಗಾರಿಗಳನ್ನು, ಅಭಿವೃದ್ಧಿ ಕಾರ್ಯಗಳನ್ನು, ಗುರುತುಕರವಾದಂತಹ ಕಾರ್ಯಗಳನ್ನು ಆ ಗ್ರಾಮದಲ್ಲಿ ನಾವು ಮಾಡಿರ್ತಕ್ಕಂಥದ್ದು. ಅದರಿಂದ ಇವತ್ತೇನು ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು ಅಥವಾ ರಾಜ್ಯ ಸರ್ಕಾರದ ಯೋಜನೆಗಳಿರ್ಬೋದು, ಕಾಂಗ್ರೆಸ್ ಪಕ್ಷದವರು ಏನೋ ಗ್ಯಾರಂಟಿ ಕಾರ್ಡ್ ಅಂತ ಹೇಳ್ಬಿಟ್ಟು ಪ್ರತಿ ಮನೆಗೂ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿ ಕಾಗದದ ಗ್ಯಾರಂಟಿ ಕಾರ್ಡ್ ಅಂತ ಯಾರು ನಂಬೇಡಿ, ಯಾಕೆಂತ ಹೇಳಿದ್ರೆ ಇದೇ ರೀತಿಯ ಗ್ಯಾರಂಟಿ ಕಾರ್ಡ್ ಕಾಂಗ್ರೆಸ್ ಸರ್ಕಾರ ಇರತಕ್ಕಂಥ ಉತ್ತರ ಭಾರತದಲ್ಲಿ ಹಿಮಾಚಲ ಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಕೊಟ್ಟಿದ್ದಾರೆ ಇದೇ ಥರ ಗ್ಯಾರಂಟಿ ಕಾರ್ಡ್. ಇವತ್ತು ಆಗ್ಲೇ ಅದೆಲ್ಲ ತಿಪ್ಪೆ ಗುಂಡಿಗೆ ಇಲ್ಲ ಕಸದ ಬುಟ್ಟಿಗೋ ಬಿಸಾಕಿದಾರಲ್ಲ, ಯಾಕೆಂದ್ರೆ ಒಂದೇ ಒಂದು ಅದರಲ್ಲಿ ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಲಿಕ್ಕೆ ಅವ್ರಿಗೆ ಆಗಿಲ್ಲ. ಅದರಿಂದ ಈ ಒಂದು ಗ್ಯಾರಂಟಿ ಕಾರ್ಡ್ ಅಂತ ಏನ್ ಕಾಂಗ್ರೆಸ್ನವ್ರು ಹೇಳ್ತಾ ಇದಾರೆ ಆ ಆಮಿಷಕ್ಕೆ ದಯಮಾಡಿ. ಇಷ್ಟು ದಿನಗಳ ಕಾಲ ನಾನು ಸುಮಾರು 15 ವರ್ಷಗಳ ಕಾಲ ಜಾತ್ಯತೀತ ಜನತಾದಳ ಪಕ್ಷದಲ್ಲಿದ್ದೆ, ಅಲ್ಲಿ ಸಕ್ರಿಯವಾಗಿ ನಿಷ್ಠಾವಂತ ಕಾರ್ಯನಿರ್ವಹಿಸುತ್ತಿದ್ದೆ. ಆದ್ರೆ ಕೆಲವು ಕಾರಣಗಳಿಂದ ನಾನು ಸತ್ಯಪ್ರಕಾಶ್ ಅವರ ಬಹಳ ಬೆಂಬಲಿನಾಗಿದ್ದೆ. ಈಗ ಅವರಿಗೆ ಟಿಕೆಟ್ ಸಿಗದಲೇ ಇರೋಂತ ಕಾರಣ ನಮ್ಮ ನಾನು ಆಲ್ಗುಂಡೇಗೌಡರು ದೊಡ್ಡ ಅಭಿಮಾನಿ, ಅದೇ ರೀತಿ ನಾವು ರಾಜೇಶ್ ಕಾರ್ಯವೈಖರಿ ಮೆಚ್ಚಿ ನಾನು ಭಾರತೀಯ ಜನತಾ ಪಾರ್ಟಿಗೆ ನಮ್ಮೂರಲ್ಲೇ ನಾನು ಸೇರ್ಪಡೆ ಆಗ್ತಾ ಇದ್ದೀನಿ. ನನ್ನ ಪಕ್ಷಕ್ಕೆ ಸೇರಿಸಿಕೊಂಡಂತ ಜಿಲ್ಲಾಧ್ಯಕ್ಷ ಆದಂತ ಮಂಜಣ್ಣವ್ರಿಗೂ, ನಮ್ಮ ರಾಜೇಶ್ ಗೌಡ್ರಿಗೂ, ಅದೇ ರೀತಿ ನಮ್ಮ ಬಾಸ್ ಆಗಿರ್ತಕ್ಕಂಥ ಆಲ್ಗುಂಡೇಗೌಡರಿಗೂ ತುಂಬುರು ಹೃದಯದಿಂದ ಧನ್ಯವಾದ. ಅದೇ ರೀತಿ ನನ್ನ ಜೊತೆಯಲ್ಲಿ ನಮ್ಮೂರಿನ ಯುವಕ ಮಿತ್ರರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ, ಮಹಾಂತೇಶ, ಶಶಿ, ಸತೀಶ, ಮಂಜುನಾಥ, ಕುಮಾರ, ಇವರೆಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.